ವಿಸಿ ಪ್ರಾಪರ್ಟಿ ವೀಕ್ಷಕರಿಗೆ ನಮಸ್ಕಾರ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಬೆಂಗಳೂರಲ್ಲಿ ಪ್ರಾಪರ್ಟಿನ ಮಾರೋದಕ್ಕೆ ಮತ್ತೆ ಕೊಳ್ಳೋದಕ್ಕೆ ವಿಸಿ ಪ್ರಾಪರ್ಟಿನ ಸಂಪರ್ಕಿಸಿ. ಇವತ್ತು ವಿಸಿ ಪ್ರಾಪರ್ಟಿ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ ಜೆಪಿ ನಗರ 9th phase ಅಲ್ಲಿ ಬರುವಂತಹ ಬಿಡಿಎ ಪ್ರಾಪರ್ಟಿ. ಮೈನ್ ಅಡ್ವಾಂಟೇಜ್ ಏನು ಅಂದ್ರೆ, ಈ ಬಿಡಿಎ ಪ್ರಾಪರ್ಟಿ ಆಪೋಸಿಟ್ ಅಲ್ಲಿ ನಮ್ಗೆ 40 ಅಡಿಗಳ ಟಾರ್ ರೋಡ್ ಇದೆ. ಈ ರೋಡ್ ಅಲ್ಲಿ ನಮ್ಗೆ ಡ್ರೈನೇಜ್ ವರ್ಕ್ ಮತ್ತೆ ಕಾವೇರಿ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ವೀಕ್ಷಕರೇ, ಈ ಪ್ರಾಪರ್ಟಿ ಬಂದ್ಬಿಟ್ಟು ನಮ್ಗೆ ನಾರ್ತ್ ಫೇಸಿಂಗ್ ಬಿಲ್ಡಿಂಗ್ ಮತ್ತೆ ನಾರ್ತ್ ಫೇಸಿಂಗ್ ಮೈನ್ ಡೋರ್ ಬರುವಂತಹ ಬಿಡಿಎ ಪ್ರಾಪರ್ಟಿ ಆಗಿದೆ. ಫ್ರಂಟ್ ಎಲಿವೇಶನ್ ಬಗ್ಗೆ ಮಾತಾಡೋದಾದ್ರೆ ಈ ಪೋರ್ಷನ್ ನೋಡಬಹುದು, ನಮ್ಗೆ ಒಂದು ಸ್ಟ್ರಕ್ಚರ್ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ನಮ್ಗೆ ನ್ಯಾಚುರಲ್ ಸ್ಟೋನ್ ಅಲ್ಲಿ ಯೂಸ್ ಮಾಡಿರುವಂತಹ ಸ್ಟ್ರಕ್ಚರ್. ಅದ್ರ ತಕ್ಕಂಗೆ ಮೇಲ್ಗಡೆ ಕೂಡ ನಮ್ಗೆ ನ್ಯಾಚುರಲ್ ಸ್ಟೋನ್ ನ ಯೂಸ್ ಮಾಡಿದ್ದಾರೆ. ಎಲಿವೇಶನ್ ಅಂತೂ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು, ಚೆನ್ನಾಗಿದೆ. ಅದಕ್ಕೆ ತಕ್ಕಂಗೆ ನಮ್ಗೆ ಗೇಟ್ ಕೂಡ ನೋಡಬಹುದು, ಟಾಪ್ ಟು ಬಾಟಮ್ ವರೆಗೂ ಫುಲ್ 100% ಸೆಕ್ಯೂರಿಟಿ ವೈಸ್ ಅಲ್ಲಿ ನಮ್ಗೆ MS ಗೇಟ್ ನ ಯೂಸ್ ಮಾಡಿದ್ದಾರೆ. ಹೆವಿ ಗೇಟ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಗೇಟ್ ಇದು. ಬನ್ನಿ ವೀಕ್ಷಕರು, ಈಗ ನಾವು ಮನೆ ಒಳಗಡೆ ಎಂಟ್ರಿ ಆಗೋಣ. ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ, ನಾವು ಮನೆ ಮುಂದೆ ಕೂಡ ನಾವು ಕಾರ್ ಪಾರ್ಕ್ ಮಾಡ್ಕೊಬಹುದು, ಅಷ್ಟು ಜಾಗ ಇದೆ ಈ ಮನೆ ಮುಂದೆಗಡೆ. 40 ಅಡಿ ಟಾರ್ ರೋಡ್, ಇಲ್ಲೂ ಕೂಡ ನಾವು ಕಾರ್ ಪಾರ್ಕ್ ಮಾಡ್ಕೊಬಹುದು. ಪಾರ್ಕಿಂಗ್ ಅಲ್ಲಿ ಕೂಡ ನಮ್ಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ನಮ್ಗೆ ಮಾಡಿಕೊಟ್ಟಿದ್ದಾರೆ. ಈ ಪೋರ್ಷನ್ ನೋಡಬಹುದು, ಇದು ನಮ್ಗೆ ಫುಲ್ಲು ಕಾರ್ ಪಾರ್ಕಿಂಗ್ ಬರುತ್ತೆ. ನಾರ್ತ್ ಈಸ್ಟ್ ನಮ್ಗೆ ಎಕ್ಸಾಕ್ಟ್ ನಮ್ಗೆ ಡೋರ್ ಹತ್ರನೇ ಬರುತ್ತೆ, ಮೈಂಡ್ ಗೇಟ್ ಹತ್ರ. ಯಾಕಂದ್ರೆ ನಮ್ಗೆ ನಾರ್ತ್ ಫೇಸಿಂಗ್ ಬಿಲ್ಡಿಂಗ್ ಆಗಿರೋದ್ರಿಂದ ಈ ಪೋರ್ಷನ್ ಅಲ್ಲಿ ನೋಡಬಹುದು ಬೋರು ಮತ್ತೆ ಸಂಪ ವ್ಯವಸ್ಥೆ ಕೂಡ ನಮ್ಗೆ ಮಾಡಿಕೊಟ್ಟಿದ್ದಾರೆ. ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ, ಪ್ರೆಸೆಂಟ್ ಕಾವೇರಿ ವಾಟರ್ ನಮ್ಗೆ ಪ್ರೆಸೆಂಟ್ ರನ್ನಿಂಗ್ ಇರೋದ್ರಿಂದ ಮೀಟರ್ ಕೂಡ ನಮ್ಗೆ ಅವೈಲಬಲ್ ಇದೆ. ಮೀಟರ್ ಹಾಕ್ಸ್ಪೋರ್ಟ್ ಕೊಟ್ಟಿದ್ದಾರೆ, ಬೋರು ಕೂಡ ನಮ್ಗೆ ರನ್ನಿಂಗ್ ಇದೆ. ಇಷ್ಟು ಕಾರ್ ಪಾರ್ಕಿಂಗ್. ಒಂದು ಕಾರ್ ಪಾರ್ಕಿಂಗ್ ಜೊತೆಗೆ 4-5 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು, ಅಷ್ಟು ಜಾಗ ಈ ಕಾರ್ ಪಾರ್ಕಿಂಗ್ ಅಲ್ಲಿ ಇದೆ. ಇನ್ನೊಂದೇನಂದ್ರೆ, ನಮ್ಗೆ ಲಪತ್ರ ಗ್ರಾನೈಟ್ ನಮ್ಗೆ ಯೂಸ್ ಮಾಡಿರೋಂಥದ್ದು. ಪೆಟ್ರಿಫೈಡ್ಸ್ ನ ತುಂಬಾ ಮನೇಲಿ ಯೂಸ್ ಮಾಡಿರ್ತಾರೆ, ಬಟ್ ಈ ಪ್ರಾಪರ್ಟಿಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ ಫ್ಲೋರಿಂಗ್. ಈ ಪೋರ್ಷನ್ ಬಂದ್ಬಿಟ್ಟು ನಮ್ಗೆ ಸ್ಟ್ರಕ್ಚರ್ ಅಲ್ಲಿ ಉಡ್ ಸ್ಟೋನ್ ಸ್ಟ್ರಕ್ಚರ್ ಇರುವಂತಹ ಟೈಲ್ಸ್ ನ ಯೂಸ್ ಮಾಡಿರೋಂಥದ್ದು. ಫಿನಿಶಿಂಗ್ ವೈಸ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ಪೋರ್ಷನ್ ಅಲ್ಲಿ ನೋಡಬಹುದು ವೀಕ್ಷಕರೇ, ಸೆಟ್ ಬ್ಯಾಕ್ ಅಲ್ಲಿ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಬಟ್ ಇದು ಸರ್ವೆಂಟ್ ರೂಮ್ಗೆ ಏನು ನಮ್ಗೆ ಈ ಕಡೆ ಬರುತ್ತೆ ವೆಂಟಿಲೇಷನ್ಗೆ, ಅದಕ್ಕೂ ಕೂಡ ಒಂದು ಸೆಟ್ ಬ್ಯಾಕ್ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಫುಲ್ಲು ಕವರ್ ಆಗಿದೆ ಅಂತ MS ಗೇಟ್ ಕೂಡ ನಮ್ಗೆ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಯಾರು ಕೂಡ ಮನೆಯಿಂದ ಆಚೆ ಇಲ್ಲಾಂದ್ರೆ ಆಚೆಯಿಂದ ಮನೆ ಒಳಗಡೆ ಬರೋದಕ್ಕೆ ಸಾಧ್ಯ ಇಲ್ಲ. ಫುಲ್ ಕವರ್ ಆಗಿರುವಂತ MS ಗೇಟ್ ಕೂಡ ನಮ್ಗೆ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಈ ಕಾರ್ ಪಾರ್ಕಿಂಗ್ ಆಪೋಸಿಟ್ ಅಲ್ಲಿ ನಮ್ಗೊಂದು 1 BHK ಹೌಸ್ ಕೂಡ ನಮ್ಗೆ ಮಾಡ್ಕೊಟ್ಟಿದ್ದಾರೆ. ಇದನ್ನ ನಾವು ರೆಂಟಲ್ ಪರ್ಪಸ್ ಆದ್ರೂ ಯೂಸ್ ಮಾಡಬಹುದು, ಇಲ್ಲಾಂದ್ರೆ ಓನ್ ಪರ್ಪಸ್ ಆದ್ರೂ ನಾವು ಯೂಸ್ ಮಾಡಬಹುದು. ಬನ್ನಿ ನೋಡ್ಬೋದು, 1 BHK ರೆಂಟಲ್ ಪರ್ಪಸ್ ಹೌಸ್. ಇದು ಹಾಲು, ಕಿಚನ್, ಒಂದು ಕಾಮನ್ ಬಾತ್ರೂಮ್, ಒಂದು ಬೆಡ್ರೂಮ್. ಈ ಬೆಡ್ರೂಮ್ ವೆಂಟಿಲೇಷನ್ಗೆ ಆ ಪಾರ್ಕಿಂಗ್ ಅಲ್ಲಿ ಕೂಡ ನಮ್ಗೆ ವೆಂಟಿಲೇಷನ್ ಪ್ರಾಸೆಸ್ ನಮ್ಗೆ ಬಿಟ್ಟಿರುವಂತದ್ದು ನೋಡಬಹುದು ವೀಕ್ಷಕರೇ. ಈ 1 BHK ಅಲ್ಲಿ ಕೂಡ ನಮ್ಗೆ ಫ್ಯಾನ್ ಕೂಡ ಫಿಟ್ ಆಗೋಗಿದೆ. ಇಂಟೀರಿಯರ್ ಬಂದು ನಮ್ಗೆ ಟೀ ಕುಡ್ ನ ಯೂಸ್ ಮಾಡಿದ್ದಾರೆ. ಈ 1 BHK ಸಾಕಾಗೋ ಅಷ್ಟು ಕಿಚನ್ ಏರಿಯಾ ಇದೆ. ಬಟ್ ಓಕೆ, ಇದು ಈ 1 BHK ಹೌಸ್ಗೆ ಈ ಕಿಚನ್ ಏರಿಯಾ ತುಂಬಾ ದೊಡ್ಡದು ಅಂತ ಹೇಳ್ಬೋದು. ಸೂಪರ್ ಆಗಿದೆ. ಇಂಟೀರಿಯರ್ ಫುಲ್ ಕಂಪ್ಲೀಟ್ ಮಾಡಿದ್ದಾರೆ. ವೆಟರ್ ಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ, 2x4 ವೆಟರ್ ಫೆಟಲ್ಸ್. ಈಸಿ ಮೇಂಟೆನೆನ್ಸ್ ಅಂತ ಹೇಳ್ಬೋದು. ಜಾಗ್ವಾರ್ ಮತ್ತೆ ಹಿಂಡ್ವೇರ್ ಐಟಮ್ ನ ಯೂಸ್ ಮಾಡಿರುವಂತದ್ದು. ಪ್ರತಿಯೊಂದು ಬಾತ್ರೂಮ್ ಫಿಟ್ಟಿಂಗ್ಸ್ ಕೂಡ ನಮ್ಗೆ ವರ್ಕ್ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಹಾಲು, ಕಿಚನ್ ಬರುತ್ತೆ, ಆರಾಮಾಗಿ ಒಂದು ಫ್ಯಾಮಿಲಿ ವಾಸ ಮಾಡಬಹುದು, ಅಷ್ಟು ಜಾಗ ಈ ಮನೇಲಿ ಇದೆ. ಇದು ನೋಡ್ಬೋದು ವೀಕ್ಷಕರೇ, ಕಾಮನ್ ಬಾತ್ರೂಮ್. ಟಾಪ್ ಟು ಬಾಟಮ್ ವರ್ಗು 2x4 ಬೆಟ್ರೂಮ್ ಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಕೆಳಗಡೆ ಫ್ಲೋರಿಂಗ್ಗೆ ಆಂಟಿ ಸ್ಕರ್ಟ್ ಬೆಟ್ರೂಮ್ ಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ವೆಸ್ಟರ್ನ್ ಕಮಡ್ ಬರುವಂತ ಹಾಕಿದ್ದಾರೆ. ವೆಸ್ಟರ್ನ್ ಕಮಡ್ ಬೇಸಿಕ್ ವೆಸ್ಟರ್ನ್ ಕಮಡ್ ನ ಯೂಸ್ ಮಾಡಿರುವಂತದ್ದು. ಈಗ ಈ 1 BHK ಹೌಸ್ ಅಲ್ಲಿ ಇದೀವಿ ರೂಮು. ಈ ರೂಮ್ ಅಲ್ಲಿ ಒಂದು ಪೀಕ್ ಕಟ್ ಹಾಕೋಬಹುದು, ಅಷ್ಟು ಜಾಗ ಇಲ್ಲಿದೆ. ಒಂದು ಸೆಮಿ ಇಂಟೀರಿಯರ್ ವಾರ್ಡ್ರೋಬ್ ಕೂಡ ನಮ್ಗೆ ರೆಡಿ ಇದೆ. ಎರಡು ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಕೂಡ ನಮ್ಗೆ ರೆಡಿ ಮಾಡಿ ಇಟ್ಟಿದ್ದಾರೆ. ಮೇಲ್ಗಡೆ ಬಾಕ್ಸ್ ಪ್ರಾವಿಷನ್ ಕೂಡ ಮಾಡಿದ್ದಾರೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಈ ರೂಮ್ ಅಲ್ಲೂ ಕೂಡ ಫ್ಯಾನ್ ಒಂದು ಫಿಟ್ ಆಗಿದೆ. ಆರಾಮಾಗಿ ಒಂದು ಫ್ಯಾಮಿಲಿ ವಾಸ ಮಾಡಬಹುದು, ಅಷ್ಟು ಜಾಗ ಈ 1 BHK ಹೌಸ್ ಗೆ ಪ್ರಾವಿಷನ್ ಮಾಡಿರುವಂತದ್ದು. ನಾರ್ತ್ ಫೇಸಿಂಗ್ ಬಿಲ್ಡಿಂಗು, 40 ಫೀಟ್ ರೋಡು, 80 ಫೀಟ್ ಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ನಮ್ಗೆ 80 ಫೀಟ್ ರೋಡ್ ಕೂಡ ಇದೆ. ದುಡ್ಕಲ್ಸಂದ್ರ ಮೆಟ್ರೋ ಸ್ಟೇಷನ್, ವಾಜಹಳ್ಳಿ ಮೆಟ್ರೋ ಸ್ಟೇಷನ್, ಕೃಷ್ಣಂ ಹೋಟೆಲ್, A2B ಎಲ್ಲ ಜಸ್ಟ್ ನಮ್ಗೆ 1.6 km ದೂರದಲ್ಲಿ ಈ ಪ್ರಾಪರ್ಟಿ ಇದೆ. ಬನ್ನಿ ವೀಕ್ಷಕರೇ, ಈಗ ನಾವು ಫಸ್ಟ್ ಫ್ಲೋರ್ಗೆ ಹೋಗೋಣ. ನೋಡ್ಬೋದು ವೀಕ್ಷಕರೇ, ಈಗ ನಾವು ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ಈ ಸ್ಟೇರ್ ಕೇಸ್ ಇದೆಲ್ಲ, ಸ್ಟೇರ್ ಕೇಸ್ಗೂ ಕೂಡ ಈ ಫ್ಲೋರಿಂಗ್ ಏನ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಅದೇ ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ಇದು ಸೇಫ್ಟಿ ವೈಸ್ ಅಲ್ಲಿ ಹೆವಿ ಗೇಜ್ ಅಲ್ಲಿ ಇರುವಂತಹ ಜಿಂದಾಲ್
ಎಸ್ ಎಸ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಬನ್ನಿ ವೀಕ್ಷಕರೇ, ಈಗ ನಾವು ಫಸ್ಟ್ ಫ್ಲೋರ್ಗೆ ಹೋಗೋಣ. ಕಟ್ ಮಾಡು ಮೂರ್ತಿ. ವೀಕ್ಷಕರೇ, ಈಗ ನಾನು ಎಕ್ಸಾಕ್ಟ್ ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ ಮೈನ್ ಡೋರ್ ಪಕ್ಕದಲ್ಲಿ ನಿಂತಿದ್ವಿ. ವಾಲ್ಗಳು ಫುಲ್ ನಮಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸ್ ಮತ್ತೆ ಎಲಿವೇಶನ್ ಅಲ್ಲೂ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು. ಮುಂದೆಗಡೆ ಬಂದ್ಬಿಟ್ಟು ಟಫಾಂಗ್ ಗ್ಲಾಸ್ ಮತ್ತೆ ವಿತ್ ಎಸ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಸೀಲಿಂಗ್ ಅಲ್ಲಿ WPC POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ ವಿತ್ LED ಲೈಟ್ ಜೊತೆಗೆ. ಬಟ್ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ, ಆ ಕಡೆ ನೋಡಿ 80 feet ರೋಡ್ ಕಾಣಿಸುತ್ತೆ. ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇದೆಯಲ್ಲ, ಇದೇ 80 feet ರೋಡು. ಆ 80 feet ಅಂದ್ರೆ ಡೈರೆಕ್ಟ್ ಡೆಡ್ ಎಂಡ್ ಹೋಗಿ ಲೆಫ್ಟ್ ಹೋದ್ರೆ ಎಕ್ಸಾಕ್ಟ್ ನಮಗೆ ದೊಡ್ಡ ಕಲ್ಸ ಅಂದ್ರೆ ಮೆಟ್ರೋ ಸ್ಟೇಷನ್, ಲೆಫ್ಟ್ ತಗೊಂಡ್ರೆ ವಾಜ್ರಳ್ಳಿ ಮೆಟ್ರೋ ಸ್ಟೇಷನ್, ಕೃಷ್ಣಂ ಹೋಟೆಲ್ ಎಲ್ಲ ನಮಗೆ ತುಂಬಾ ಆಕ್ಸೆಸಬಲ್ ಆಗಿ ಈ ಪ್ರಾಪರ್ಟಿ ಇದೆ. ಬನ್ನಿ ವೀಕ್ಷಕರೇ, ಗ್ರ್ಯಾಂಡ್ ಆಗಿರುವಂತಹ ಲಿವಿಂಗ್ ರೂಮ್ ನ ನೋಡೋಣ. ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡಬಹುದು, ಬ್ಯೂಟಿಫುಲ್ ಸ್ಟ್ರಕ್ಚರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಲಿವಿಂಗ್ ರೂಮು. ಎರಡು ಝೂಮರ್ ಲೈಟ್ ವಿತ್ ಒಂದು ಒಳ್ಳೆ ಹೈಫೈ ಬ್ರ್ಯಾಂಡ್ ನ ಯೂಸ್ ಮಾಡಿರುವಂತಹ ಫ್ಯಾನ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. POP ವರ್ಕ್ ಅಂತೂ ಎಕ್ಸ್ಟ್ರಾಡಿನರಿ ಕಂಪ್ಲೀಟ್ ಆಗಿರುವಂತದ್ದು, ವಿತ್ ಪ್ರೊಫೈಲ್ ಲೈಟ್ ಎಲ್ಲ ನಮಗೆ ಯೂಸ್ ಮಾಡಿದ್ದಾರೆ, ಸಖತ್ತಾಗಿದೆ ಅಂತ ಹೇಳ್ಬೋದು. ಈ ಪೋರ್ಷನ್ ಬಂದ್ಬಿಟ್ಟು ನಮಗೆ ಲಿವಿಂಗ್ ರೂಮ್ ಇರುತ್ತೆ ನೋಡಿ. ವಿಂಡೋ ದೊಡ್ಡ ಸೈಜ್ ಅಲ್ಲಿ ಕೊಟ್ಟಿದ್ದಾರೆ ವೆಂಟಿಲೇಷನ್ ಪರ್ಪಸ್. ಇದು 2-way ಗ್ಲಾಸಸ್, ಇನ್ನರ್ ಸೈಡ್ ಅಲ್ಲಿ ಇರುತ್ತೆ, ಔಟ್ ಸೈಡ್ಗೆ ಕಾಣಿಸೋದಿಲ್ಲ. ಅಂತ ಗ್ಲಾಸ್ ನ ಯೂಸ್ ಮಾಡಿರುವಂತದ್ದು ಟೀ ಕೋಡ್ ನ ಯೂಸ್ ಮಾಡಿದ್ದಾರೆ. ಆ ಪೋರ್ಷನ್ ಫುಲ್ ನಾವು ಸೋಫಾ ಹಾಕೋಬಹುದು. ಇಲ್ಲಿ ನೋಡಿ, ಈ ಸ್ಟೇರ್ ಕೇಸ್ ಬರುತ್ತಲ್ಲ, ಈ ಸ್ಟೇರ್ ಕೇಸ್ ಮುಂದೆ ಫುಲ್ ನಾವು ಸೋಫಾ ಹಾಕೋಬಹುದು. ಈ ಪೋರ್ಷನ್ ಕೂಡ ನಾವು ಸೋಫಾ ಹಾಕೋಬಹುದು, ಅಷ್ಟು ಜಾಗ ಈ ಹಾಲ್ ಅಲ್ಲಿ ಇದೆ. ಈ ಹಾಲ್ ಗೆ ಇನ್ನೊಂದು ಬ್ಯೂಟಿಫುಲ್ ಲುಕ್ ಅಂದ್ರೆ ಈ ಟಿವಿ ಕ್ಯಾಬಿನೆಟ್. ಟಾಪ್ ಟು ಬಾಟಮ್ ವರ್ಗೂ ನಮ್ಗೆ ಟಿವಿ ಕ್ಯಾಬಿನೆಟ್ ನ ಯೂಸ್ ಮಾಡಿರುವಂತದ್ದು, ಚಾರ್ಕೋಲ್ ಶೀಟ್ ನ ಯೂಸ್ ಮಾಡಿದ್ದಾರೆ, ಒಳ್ಳೆ ಸ್ಟ್ರಕ್ಚರಿಯಲ್ ಮೆಟೀರಿಯಲ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಾವು 64 inches ಮತ್ತೆ 84 inches ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು, ಅಷ್ಟು ಜಾಗ ಈ ಟಿವಿ ಮೌಂಟ್ ಪ್ರಾವಿಷನ್ ಮಾಡಿದರೆ. ಡ್ರಾಯರ್ ಬಾಕ್ಸ್ ಗಳ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿರುವಂತದ್ದು. ಸಿಸಿ ಕ್ಯಾಮ್ರಾ ಕೇಬಲ್ ಮತ್ತೆ ಟೆಲಿವಿಷನ್ ಕೇಬಲ್, ಇಂಟರ್ನೆಟ್ ಕೇಬಲ್, 3 cable ವರ್ಕ್ ಕೂಡ ನಮಗೆ ಈ ಮನೆಯಲ್ಲಿ ಕಂಪ್ಲೀಟ್ ಆಗಿದೆ ನೋಡಿ. ಈ ಪೋರ್ಷನ್ ಅಲ್ಲಿ ಇದನ್ನ ನಾವು ಕ್ಲೋಸ್ ಮಾಡಿದ್ರೆ ಫುಲ್ ನಮಗೆ ಇಂಟೀರಿಯರ್ ತರನೇ ಕಾಣಿಸುತ್ತೆ ಫುಲ್. ಬಟ್ ಏನಂದ್ರೆ, ಇದ್ರೊಳಗಡೆ ನಮ್ಗೆ ಒಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆ ಕೂಡ ನಮಗೆ ಮಾಡಿದ್ದಾರೆ. ಬನ್ನಿ, 2x4 ವೆಟ್ರೋಫಿಟ್ ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು. ಸರಿ, 2x4 ವೆಟ್ರೋಫಿಟ್ ಟೈಲ್ಸ್ ಅಲ್ಲ, ನಾರ್ಮಲ್ ವೆಟ್ರೋಫಿಟ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಟಾಪ್ ಟು ಬಾಟಮ್ ವರ್ಗೂ ಯೂಸ್ ಮಾಡಿದ್ದಾರೆ. ಜಾಗ್ವರ್ ಐಟಮ್ ನ ಜಾಗ್ವರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿರುವಂತದ್ದು. ಒಳ್ಳೆ ಸ್ಪೇಷಿಯಸ್ ಆಗಿ ಈ ಕಾಮನ್ ಬಾತ್ರೂಮ್ ನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಮ್ಗೆ ವಾಲ್ ಮೌಂಟೆಡ್ ಕಮೋಡ್ ಎಲ್ಲ ನಮ್ಗೆ ವರ್ಕ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಒಳ್ಳೆ ಸ್ಟ್ರಕ್ಚರ್ ಅಲ್ಲಿ ಮನೆಯನ್ನ ಬಿಲ್ಡ್ ಮಾಡಿರುವಂತದ್ದು. ಒಳ್ಳೆ ಹೈಫೈ ಲುಕ್ ಮತ್ತೆ 80 feet ರೋಡ್ ಗೆ ಪಕ್ಕದಲ್ಲೇ ನಮ್ಗೆ ಈ ಪ್ರಾಪರ್ಟಿ ಇದೆ. ತುಂಬಾನೇ ಚೆನ್ನಾಗಿದೆ. ಈ ಸ್ಟೇರ್ ಕೇಸ್ ಕೆಳಗಡೆ ಒಂದು ಖಾಲಿ ಬಿಟ್ಟಿದ್ದಾರೆ, ಇನ್ ಕೇಸ್ ಏನಾದ್ರು ಈ ಪೋರ್ಷನ್ ಫುಲ್ ನಾವು ಕವರ್ ಮಾಡ್ಕೊಳ್ತೀವಿ ಅಂದ್ರೆ ಇದ್ರ ಐಟಮ್ ಗಳು ಕೂಡ ನಾವು ಅದರೊಳಗೆ ಸ್ಟೋರೇಜ್ ನ ಮಾಡ್ಕೊಬಹುದು. ಈ ಸ್ಟೇರ್ ಕೇಸ್ ಪಕ್ಕದಲ್ಲಿ ನಮ್ಗೆ ಕಿಚನ್ ಬರುತ್ತೆ. ಈ ಕಿಚನ್ ಪಕ್ಕದಲ್ಲಿ ಕೂಡ ನಮ್ಗೊಂದು ವಿಂಡೋ ಪ್ರಾವಿಷನ್ ಮಾಡಿದ್ದಾರೆ. ಅಲ್ಲಿ ನಮ್ಗೆ ಸೆಟ್ ಬ್ಯಾಕ್ ಕೂಡ ಪ್ರಾವಿಷನ್ ಬಿಟ್ಟಿರುವಂತದ್ದು ವೆಂಟಿಲೇಷನ್ ಗೋಸ್ಕರ. ಪಕ್ಕದಲ್ಲಿ ಮನೆ ಆದ್ರೂ ಕೂಡ ನಮ್ಗೆ ಇಲ್ಲಿ ವೆಂಟಿಲೇಷನ್ ಯಾವ್ದು ಇರ್ತಿ ಡ್ರಾಪ್ ಆಗೋದಿಲ್ಲ. ಈ ಪೋರ್ಷನ್ ನೋಡಬಹುದು, ಮಾಡ್ಯುಲರ್ ಕಿಚನ್, ಇಲ್ಲಿ ಆಕ್ವಾ ಗಾರ್ಡ್ ಇಟ್ಕೊಳ್ಳೋದಕ್ಕೆ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಜಿಮ್ಮಿಗೂ ಕೂಡ ಪ್ರಾವಿಷನ್ ಮಾಡಿದ್ದಾರೆ. 2x4 ಮೆಟ್ರೋ ಪೆಟ್ರೋಲ್ಸ್ ನ ವಾಲ್ಗಳಿಗೆ ಯೂಸ್ ಮಾಡಿದ್ದಾರೆ, ಈಸಿ ಮೇಂಟೆನೆನ್ಸ್ ಅಂತ ಹೇಳ್ಬೋದು. ಇಲ್ಲೊಂದು ಕಿಚನ್ ಸೆಟ್ ಕೂಡ ನಮಗೆ ವರ್ಕ್ ಫಿನಿಶಿಂಗ್ ಮಾಡಿಕೊಟ್ಟಿದ್ದಾರೆ. ಡ್ರೈ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೂ ಒಳ್ಳೆ ಸ್ಪೇಷಿಯಸ್ ಆಗಿ ವರ್ಕ್ ನ ಮಾಡಿಕೊಟ್ಟಿರುವಂತದ್ದು. ಈ ಪೋರ್ಷನ್ ಫುಲ್ ಡ್ರಾಯರ್ ಬಾಕ್ಸ್ ಗಳು ಬರುತ್ತೆ ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ನೋಡಿ. ಹೈಡ್ರೋಲಿಕ್ ಯೂಸ್ ಮಾಡಿದ್ದಾರೆ ಈ ಪೋರ್ಷನ್. ಈ ಪೋರ್ಷನ್ ಮತ್ತೆ ಮೇಲ್ಗಡೆ ಪೋರ್ಷನ್ ಹೈಡ್ರೋಲಿಕ್ ನ ಯೂಸ್ ಮಾಡಿರುವಂತದ್ದು. ಇಲ್ಲಿ ಗ್ರಾನೈಟ್ ಸ್ಲಾಬ್ ವರ್ಕ್ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. SS ಬ್ಯಾಸ್ಕೆಟ್ ಇಲ್ಲಿ ನಮ್ಗೆ ಕಟ್ಲಾ ಬರುತ್ತೆ ಯೂಸ್ ಮಾಡಿರೋದಲ್ಲ, ಸಾಫ್ಟ್ ಕ್ಲೋಸಿಂಗ್ ಯೂಸ್ ಮಾಡಿರೋಂಥದ್ದು. ಒಳ್ಳೆ ಹೈಫೈ ಮೆಟೀರಿಯಲ್ ನ ಯೂಸ್ ಮಾಡಿ ಬಿಲ್ಡ್ ಆಗಿರುವಂತಹ ಪ್ರಾಪರ್ಟಿ ಇದು. ಈ ಕಿಚನ್ ಪಕ್ಕದಲ್ಲಿ ನಮ್ಗೆ ಈ ಏರಿಯಾ ಬರುತ್ತೆ, ಈ ಏರಿಯಾ ನಮ್ಗೆ ಡೈನಿಂಗ್ ಏರಿಯಾ ಬರುತ್ತೆ. ಈ ಕಡೆ ತೋರಿಸಿ, ಈ ಏರಿಯಾ ಬಂದ್ಬಿಟ್ಟು ನಮ್ಗೆ ಡೈನಿಂಗ್ ಏರಿಯಾ ಬರೋದು. ಆರಾಮಾಗಿ 5 ಜನ ಕುತ್ಕೊಂಡು ಊಟ ಮಾಡುವಷ್ಟು ಜಾಗ ಈ ಡೈನಿಂಗ್ ಏರಿಯಾದಲ್ಲಿ ಇದೆ. ಈ ಡೈನಿಂಗ್ ಏರಿಯಾ ಪಕ್ಕದಲ್ಲಿ ನಮ್ಗೆ ಹ್ಯಾಂಡ್ ವರ್ಕ್ ಒಂದು ಪ್ರಾವಿಷನ್ ಬರುತ್ತೆ. ಇದನ್ನ ವರ್ಕ್ ಕಂಪ್ಲೀಟ್ ಆಗ್ಬೇಕು, ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮ್ಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಇಲ್ಲಿ ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಬರುತ್ತೆ, ಕಿಚನ್ ಡೈನಿಂಗ್ ಒಂದು ಹ್ಯಾಂಡ್ ವಾಶ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಒಳ್ಳೆ ಸ್ಪೇಷಿಯಸ್ ಆಗಿ ಒಳ್ಳೆ ಸ್ಟ್ರಕ್ಚರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಪ್ರಾಪರ್ಟಿ ಈ ಪ್ರಾಪರ್ಟಿ. ಮನೆ ವೀಕ್ಷಕರೇ, ಮೇಲ್ಗಡೆ 2 bedroom ಇದೆ, ಬೆಡ್ರೂಮ್ ನ ನೋಡೋಣ. ಬಟ್ ಏನಂದ್ರೆ, ಒಳ್ಳೆ ಹೈಫೈ ಲುಕ್ ಅಲ್ಲಿ ಕಂಪ್ಲೀಟ್ ಆಗಿದೆ ಮನೆ ಪ್ರಾಪರ್ಟಿ. ಲೊಕೇಶನ್ ತಕ್ಕಂಗೆ ಮನೆಯನ್ನ ಬಿಲ್ಡ್ ಮಾಡಿರುವಂತದ್ದು. ಫ್ಲೋರಿಂಗ್ ನೋಡಬಹುದು, ಲಪತ್ರ ಯೂಸ್ ಮಾಡಿದರೆ, ಆಂಟಿ ಸ್ಕೇಟ್ ಲಪತ್ರ ಯೂಸ್ ಮಾಡಿರುವಂತದ್ದು. SS ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಈ ಕಾರ್ ಪಾರ್ಕಿಂಗ್ ಅಲ್ಲಿ ಏನ್ ಗ್ರಾನೈಟ್ ನ ಯೂಸ್ ಮಾಡಿದಾರೋ ಅದೇ ಗ್ರಾನೈಟ್ ನಮ್ಗೆ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಎಷ್ಟೇ ಒದ್ದೆ ಕಲ್ಲಲ್ಲಿ ಕೂಡ ನಾವು ನಡ್ಕೊಂಡು ಹೋದ್ರು ಕೂಡ ಯಾವುದೇ ರೀತಿ ಸ್ಕಿಡ್ ಆಗೋದಿಲ್ಲ, ಜಾರೋದಿಲ್ಲ, ಅಷ್ಟು ರಫ್ ಆಗಿದೆ. ಬಟ್ ಅಷ್ಟೇ ಖರ್ಚು ಕೂಡ ನಮ್ಗೆ ಮಾಡಿದ್ದಾರೆ. ಈಗ ಎಕ್ಸಾಕ್ಟ್ ಸೆಕೆಂಡ್ ಫ್ಲೋರ್ ಅಲ್ಲಿ ಇರುವಂತಹ ಕಾರಿಡಾರ್ ಅಲ್ಲಿ ಇರ್ತೀನಿ. ಈ ಪೋರ್ಷನ್ ಅಲ್ಲಿ ಚಿಲ್ಡ್ರನ್ಸ್ ಬೆಡ್ರೂಮ್ ಇದೆ, ಈ ಪೋರ್ಷನ್ ಅಲ್ಲಿ ಮಾಸ್ಟರ್ ಬೆಡ್ರೂಮ್ ಇದೆ. ಬನ್ನಿ ವೀಕ್ಷಕರೇ, ಈಗ ನಾವು ಮಾಸ್ಟರ್ ಬೆಡ್ರೂಮ್ ನ ನೋಡೋಣ.
ಇದು ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಗ್ರಾನೈಟ್ ಫ್ಲೋರಿಂಗ್ ಬರುತ್ತೆ, ಎರಡು ಕಿಂಗ್ ಸೈಜ್ ಕಟ್ಗಳನ್ನ ಹಾಕೋಬಹುದು. ಅಷ್ಟು ಜಾಗ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದೆ. ಈ ಪೋರ್ಷನ್ ಅಲ್ಲೂ ನಮ್ಗೊಂದು ಚಿಕ್ಕ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ಏನಾದ್ರೂ ನಾವು ಐಟಮ್ಸ್ ಆಗಲಿ ಇಲ್ಲ ಸೆಮಿ ಇಂಟೀರಿಯಲ್ ವರ್ಗೂ ಕೂಡ ನಾವು ಮಾಡ್ಕೊಬಹುದು. ಅಷ್ಟು ಜಾಗ ಈ ಪೋರ್ಷನ್ ಇದೆ, ಎರಡು ಕಿಂಗ್ ಬೆಡ್ಗಳು ಹಾಕೋಬಹುದು. ಅಷ್ಟು ಜಾಗ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದೆ. ಪಿ ಓ ಪಿ ವರ್ಕ್ ಅಂತೂ ಎಕ್ಸ್ಟ್ರಾಡಿನರಿ ಆಗಿದೆ ಅನ್ಬೋದು, ಸಖತ್ತಾಗಿದೆ. ಒಂದು ರಿಮೋಟ್ ಕಂಟ್ರೋಲ್ ಫ್ಯಾನ್ ಕೂಡ ನಮ್ಗೆ ಆಲ್ರೆಡಿ ಫಿಟ್ ಆಗಿರುವಂತದ್ದು. ಈ ಪೋರ್ಷನ್ ಬಂದು ನೋಡಬಹುದು ವೀಕ್ಷಕರ, ಎರಡು ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ದೊಡ್ಡ ಡೋರ್ಗಳು. ಆಕ್ಚುಲಿ ಇಷ್ಟು ಡೋರ್ ಬರುತ್ತೆ, ಅದ್ರ ಮೇಲ್ಗಡೆ ಬಾಕ್ಸ್ ಮಾಡಿರ್ತಾರೆ, ಬಟ್ ಇವ್ರ ಮೇಲ್ಗಡೆ ಬಾಕ್ಸ್ ಮಾಡಿಲ್ಲ, ಫುಲ್ ಪಿ ಓ ಪಿ ತಗೊಂಡಿದ್ದಾರೆ. ದೊಡ್ಡ ಡೋರ್ ಅಲ್ಲಿ ನಮ್ಗೆ ವಾರ್ಡ್ರೋಬ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ, ಬಟ್ ಸ್ಟೋರೇಜ್ ಎಲ್ಲ ಸೇಮ್ ಬರುತ್ತೆ ನಮ್ಗೆ. ಎರಡು ದೊಡ್ಡ ಸ್ಲೈಡಿಂಗ್ ಡೋರ್ಗಳು, ಅದ್ರ ಪಕ್ಕದಲ್ಲಿ ನಮ್ಗೆ ಡ್ರೆಸ್ಸಿಂಗ್ಗೆ ಪ್ರಾವಿಷನ್ ಮಾಡಿದ್ದಾರೆ ವಿತ್ ವಿಂಡೋ ಪಕ್ಕದಲ್ಲೇ. ಒಳ್ಳೆ ವೆಂಟಿಲೇಷನ್, ಈ ಪೋರ್ಷನ್ ವೆಂಟಿಲೇಷನ್ ಇದೆ, ಆ ಪೋರ್ಷನ್ ವೆಂಟಿಲೇಷನ್ ಮಾಡ್ಕೊಟ್ಟಿರುವಂಥದ್ದು. ಒಳ್ಳೆ ಸ್ಪೇಷಿಯಸ್ ಆಗಿರುವಂತಹ ರೂಮ್, ಈ ಸ್ಪೇಷಿಯಸ್ ಆಗಿರುವಂತಹ ರೂಮ್ ತರನೇ ಸ್ಪೇಷಿಯಸ್ ಆಗಿರುವಂತಹ ಬಾತ್ರೂಮ್ ಕೂಡ ಇದೆ. ಬನ್ನಿ ನೋಡಿ, ಇದು ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಆಗಿರುವಂತಹ ಬಾತ್ರೂಮ್. ಇದು ತುಂಬಾ ವಿಶಾಲವಾಗಿದೆ. ಆಲ್ರೆಡಿ ವಾಲ್ ಮೌಂಟೆಡ್ ಕಮೋಡ್ ಫಿಕ್ಸ್ ಆಗಿರುವಂತದ್ದು, ಜಾಗ್ವಾರ್ ಐಟಮ್ ನಮ್ಗೆ ಆಲ್ರೆಡಿ, ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಮ್ಗೆ ರೆಡಿ ಇದೆ. ಈ ಪೋಸ್ಟ್ ಅಲ್ಲಿ ಒಂದು ಎಕ್ಸಿಟ್ ಫ್ಯಾನ್ಗೆ ಮತ್ತೆ ವಿಂಡೋಗೂ ಪ್ರಾವಿಷನ್ ಮಾಡಿದ್ದಾರೆ. ಬಟ್ ಏನು ಅಂದ್ರೆ ಈ ಬಾತ್ರೂಮ್ ಎರಡು ವಿಂಡೋ ಇದೆ, ಇಲ್ಲೊಂದು ವಿಂಡೋ ಇದೆ, ಇಲ್ಲೊಂದು ವಿಂಡೋ ಇದೆ. ಎರಡು ವಿಂಡೋಗಳ ಪ್ರಾವಿಷನ್ ಆಗಿರುವಂತಹ ಅಟ್ಯಾಚ್ ಬಾತ್ರೂಮ್ ಇದು. ಬಟ್ ಏನಂದ್ರೆ ಸ್ಪೇಷಿಯಸ್ ಆಗಿ ಈ ಬಾತ್ರೂಮ್ ಇದೆ, ಸೂಪರ್ ಆಗಿ ಬೆಡ್ ಮಾಡಿದ್ದಾರೆ. ಟಾಪ್ ಟು ಬಾಟಮ್ ವರೆಗೂ ನಮ್ಗೆ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ರು. ಫ್ಲೋರಿಂಗ್ ಇಂದ ಸೀಲಿಂಗ್ ವರೆಗೂ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಆಂಟಿ ಸ್ಕೈ ವೆಟ್ರೋಫಿಟಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ, ಸೂಪರ್ ಆಗಿದೆ. ಎಲ್ಲೂ ಜಾಗನ ವೇಸ್ಟ್ ಮಾಡಿದ್ದ, ಕ್ಲೀನ್ ಆಗಿ ಯುಟಿಲೈಸ್ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಬಟ್ ಏನಂದ್ರೆ ಎರಡು ಕಾಟ್ಗಳು ಹಾಕೋ ಅಷ್ಟು ಜಾಗ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದೆ. ಇದ್ರ ಮುಂದೆಗಡೆ ಇನ್ನೊಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಇದೆ. ಇಲ್ಲೂ ಅಷ್ಟೇ ಗ್ರಾನೈಟ್ ಬಂದು ನಮ್ಗೆ ಸೇಮ್ ಬರುತ್ತೆ. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲೂ ನಮ್ಗೆ ಆ ಹಾಲ್ಗೆ ಏನು ಗ್ರಾನೈಟ್ ಯೂಸ್ ಮಾಡಿದ್ರೆ ಅದೇ ಗ್ರಾನೈಟ್ ಯೂಸ್ ಮಾಡಿರೋಂಥದ್ದು. ಈ ಪೋರ್ಷನ್ ಅಲ್ಲಿ ಬಾಲ್ಕನಿ, ಬಟ್ ಇಲ್ಲೇನು ಅಂದ್ರೆ ಒಂದು ಕಿಂಗ್ ಸೈಜ್ ಕಟ್ ಹಾಕೋಬಹುದು. ಅಷ್ಟು ಜಾಗ ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಇದೆ. ಎರಡು ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ವಾರ್ಡ್ರೋಬ್ ತಕ್ಕನಾಗಿ ಮೇಲ್ಗಡೆ ಬಾಕ್ಸ್ ಗಳು ಮಾಡ್ಕೊಟ್ಟಿದ್ದಾರೆ. ಬಟ್ ಅಲ್ಲಿ ನಮ್ಗೆ ಪಿ ಓ ಪಿ ವರ್ಗೂ ಫುಲ್ ಮಾಡಿದ್ರು, ದೊಡ್ಡ ಡೋರ್ಗಳಿತ್ತು. ಬಟ್ ಇಲ್ಲಿ ನಾರ್ಮಲ್ ಯೂಸ್ ಮಾಡಿರುವಂತಹ 7 ಫೀಟ್ಗೆ ಎರಡು ಸ್ಲೈಡಿಂಗ್ ಡೋರು, ಅದ್ರ ಮೇಲ್ಗಡೆ ನಮ್ಗೆ ಬಾಕ್ಸ್ ಗಳ ವ್ಯವಸ್ಥೆ ಮಾಡ್ಕೊಟ್ಟಿರುವಂತದ್ದು ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಈ ಪೋರ್ಷನ್ ಅಷ್ಟೇ, ರಿಮೋಟ್ ಕಂಟ್ರೋಲ್ ಅಲ್ಲಿ ಆಕ್ಟಿವ್ ಆಗುವಂತಹ ಫ್ಯಾನ್ ಕೂಡ ರೆಡಿ ಇದೆ. ಪಿ ಓ ಪಿ ವರ್ಕ್ ವಿತ್ ವಾಂಬ್ಲೇಸ್ ಜೊತೆಗೆ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಈ ಡೋರ್ಗೆ ಆಪೋಸಿಟ್ ಆಗಿ ಮಿರರ್ ಇದೆ, ಡ್ರೆಸ್ಸಿಂಗ್ ಇದೊಂದು ಮಿರರ್ ಕೊಟ್ಟಿದ್ದಾರೆ. ಇದ್ರ ಪಕ್ಕದಲ್ಲೇ ನಮ್ಗೆ ಅಟ್ಯಾಚ್ ಬಾತ್ರೂಮ್, ಸೇಮ್ ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು. ಟಾಪ್ ಟು ಬಾಟಮ್ ವರೆಗೂ ಯೂಸ್ ಮಾಡಿದ್ದಾರೆ, ಆಂಟಿ ಸ್ಕಾಟ್ ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ವಾಲ್ ಮೌಂಟೆಡ್ ಕಮೋಡ್ ಮತ್ತೆ ಇಲ್ಲಿ ನಮ್ಗೆ ಹ್ಯಾಂಡ್ ವಾಷಿಗೂ ಕಮೋಡ್ ನ ಯೂಸ್ ಮಾಡಿರುವಂತದ್ದು. ಬಟ್ ಏನಂದ್ರೆ ಇದು ಅಷ್ಟೇ ತುಂಬಾ ವಿಶಾಲವಾಗಿದೆ. ಶವರ್ ಎಲ್ಲ ನೋಡ್ಬೋದು, ದೊಡ್ಡ ದೊಡ್ಡ ಸೈಜ್ ಅಲ್ಲಿ ಯೂಸ್ ಮಾಡಿರುವಂತದ್ದು ಶವರ್ ಗಳೆಲ್ಲ ಚೆನ್ನಾಗಿದೆ ನೋಡಿ. ಬಟ್ ಏನಂದ್ರೆ ರೋಡ್ ಸೈಡ್ಗೆ ನಮ್ಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಗೆ ಬಾಲ್ಕನಿ ವ್ಯವಸ್ಥೆ ಕೂಡ ನಮ್ಗೆ ಮಾಡ್ಕೊಟ್ಟಿದ್ದಾರೆ, ಅದು ದೊಡ್ಡದಾಗಿದೆ. ನೋಡ್ಬೋದು ವೀಕ್ಷಕರೇ, ಫ್ಲೋರಿಂಗ್ ಅಲ್ಲಿ ಲಪತ್ರ ಯೂಸ್ ಮಾಡಿದ್ದಾರೆ, ಬಾಲ್ಗಳಿಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಟಫ್ ಆನ್ ಗ್ಲಾಸ್ ವಿತ್ ಎಸ್ಎಸ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಫ್ರೇಮ್ಸ್ ಗಳಲ್ಲಿ ನಮಗೆ ಟೀ ಕೂಡ ಯೂಸ್ ಮಾಡಿದ್ದಾರೆ. ಡಬ್ಲ್ಯೂ ಪಿ ಸಿ ಪಿ ಓ ಪಿ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಅಡ್ವಾಂಟೇಜ್ ಏನು ಅಂದ್ರೆ ನೋಡಿ, 80 ಫೀಟ್ ರೋಡು, ಅದೇ ನಮಗೆ ಮೇನ್ ಅಡ್ವಾಂಟೇಜ್. ಏನಂದ್ರೆ ಅಲ್ಲಿ 80 ಫೀಟ್ ರೋಡು, ಮನೆ ಮುಂದೆಗಡೆ 40 ಫೀಟ್ ರೋಡು. ಒಳ್ಳೆ ವೆಂಟಿಲೇಷನ್, ಒಳ್ಳೆ ಆಕ್ಸೆಸಬಲ್ ಅಂತ ಹೇಳ್ಬೋದು, ಸೂಪರ್ ಆಗಿದೆ. ಒಳ್ಳೆ ಫ್ಯೂಚರ್ಗೆ ಇಂಪ್ರೂವ್ಮೆಂಟ್ ಅಂತ ಆಗೋ ಜಾಗದಲ್ಲಿ ಈ ಪ್ರಾಪರ್ಟಿ ಇದೆ. ಇದು ಜೆ ಪಿ ನಗರ 9th ಫೇಸ್ ಗೆ ಸೇರುವಂತಹ ಬಿ ಡಿ ಎ ಪ್ರಾಪರ್ಟಿ ಇದು. ವೀಕ್ಷಕರೇ, ಈಗ ನಾವು ಟೆರೆಸ್ ಹೋಗೋಣ. ವೀಕ್ಷಕರೇ, ಈಗ ನಾವು 3ನೇ ಫ್ಲೋರ್ ಹೋಗ್ತಾ ಇದೀವಿ. ಈ 3ನೇ ಫ್ಲೋರ್ ಅಲ್ಲಿ ನೋಡ್ಬೋದು ಸ್ಕೈಲೈಟ್ ಇದು ದೊಡ್ಡದಾಗಿ ಕೊಟ್ಟಿದ್ದಾರೆ. ಒಳ್ಳೆ ಸ್ಟ್ರಕ್ಚರ್ ಮತ್ತೆ MS ಗೇಟ್ ಕೂಡ ನಮ್ಗೆ ಆಲ್ರೆಡಿ ಫಿಟ್ಟಿಂಗ್ ಆಗಿದೆ. ಇನ್ ಕೇಸ್ ಯಾರಾದ್ರೂ ಟಫ್ ಆನ್ ಗ್ಲಾಸ್ ನ ಬ್ರೇಕ್ ಮಾಡಿ ಒಳಗಡೆ ಬರೋದಕ್ಕೆ ಸಾಧ್ಯನೇ ಇಲ್ಲ, ಅದರಲ್ಲೂ ಕೂಡ ಡಿಸೈನ್ ನ ಮೇಂಟೈನ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಈಗ ನಾವು ಎಕ್ಸಾಕ್ಟ್ 3ನೇ ಫ್ಲೋರ್ ಇದ್ದೀವಿ. ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ವ್ಯವಸ್ಥೆ, ಗೆಸ್ಟ್ ರೂಮು, ಸ್ಟೋರ್ ರೂಮು, ಏನ್ ಬೇಕಾದ್ರೂ ಕನ್ವರ್ಟ್ ಮಾಡ್ಕೊಬಹುದು. ಆ ತರ ಈ ರೂಮ್ ನ ಪ್ರಾವಿಷನ್ ಮಾಡಿ ಬಿಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಓಪನ್ ಟೆರೆಸ್, ಮೇಲ್ಗಡೆ ಸ್ಕೈಲೈಟು ವಿಶಾಲವಾಗಿದೆ, ಚೆನ್ನಾಗಿದೆ. ಮನೆ ವೀಕ್ಷಕರೇ, ಈ ರೂಮ್ ನ ನೋಡೋಣ. ಒಳ್ಳೆ ಸ್ಪೇಷಿಯಸ್ ಆಗಿ ಈ ರೂಮ್ ನ ಬಿಟ್ಬಿಟ್ಟಿದ್ದಾರೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮ್ಗೆ ವೆಡ್ರೋ ಪೆಟೆಲ್ಸ್, ವುಡ್ ಫಿನಿಶಿಂಗ್ ಇರುವಂತಹ ವೆಡ್ರೋ ಪೆಟೆಲ್ಸ್ ನ ಯೂಸ್ ಮಾಡಿದ್ದಾರೆ. ಇಲ್ಲಿ
ಒಂದು ರೂಮ್ ಆದ್ರೂ ಮಾಡ್ಕೊಬಹುದು, ಇಲ್ಲಾಂದ್ರೆ ಹೋಮ್ ಥಿಯೇಟರ್ ಆದ್ರೂ ಮಾಡ್ಕೊಬಹುದು. ಬಟ್ ಇವ್ರ ಕಾನ್ಸೆಪ್ಟ್ ಬಂದ್ಬಿಟ್ಟು ಹೋಮ್ ಥಿಯೇಟರ್ ಮಾಡ್ಕೊಳಕ್ಕೆ ಮಾಡಿರುವಂತಹ ಜಾಗ ಈ ರೂಮ್. ಮೂರನೇ ಫ್ಲೋರ್ ಅಲ್ಲಿ ಇರ್ತಾ ಈ ರೂಮ್ ಸ್ಪೇಷಿಯಸ್ ಆಗಿದೆ. ಈ ಮುಂದೆ ಪ್ರೊಜೆಕ್ಟ್ ಹಾಕೊಂಡು ಪ್ರೊಜೆಕ್ಟರ್ ಸ್ಕ್ರೀನ್ ಈ ಪೋಸ್ಟರ್ ಹಾಕೊಂಡು ಎರಡು ಚೇರ್ಗಳು ನಾಲ್ಕು ಚೇರ್ಗಳು ಹಾಕೊಂಡ್ರೆ ಒಳ್ಳೆ ಹೋಮ್ ಥಿಯೇಟರ್ ಆಗಿ ಕೂಡ ನಾವು ಬಿಲ್ಡ್ ಮಾಡ್ಕೊಬಹುದು. ಅಷ್ಟು ಜಾಗ ಈ ಪೋಸ್ಟರ್ ನಲ್ಲಿ ಇದೆ. ಇಲ್ಲೂ ಅಷ್ಟೇ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಕೆಳಗಡೆ ಫ್ಲೋರಿಂಗ್ ಅಲ್ಲಿ ನೋಡಿದ್ರಲ್ಲ ಸೆಕೆಂಡ್ ಫ್ಲೋರಿಂಗ್ ಅಲ್ಲಿ ಏನ್ ಮಾಸ್ಟರ್ ಬೆಡ್ರೂಮ್ ಇತ್ತು ಅದೇ ಮಾಸ್ಟರ್ ಬೆಡ್ರೂಮು ಇಲ್ಲಿ ಯೂಸ್ ಆಗಿರುವಂಥದ್ದು. ಟಾಪ್ ಟು ಬಾಟಮ್ ವರೆಗೂ ಬೆಟ್ರೂಮ್ ಫಿಟ್ಟಿಂಗ್ಸ್ ನ ಯೂಸ್ ಮಾಡಿದ್ದಾರೆ. ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಮ್ಗೆ ರೆಡಿ ಇದೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮ್ಗೆ ಬೆಟ್ರೂಮ್ ಫಿಟ್ಟಿಂಗ್ಸ್ ನ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಂಬೋರ್ಡ್ ನಮ್ಗೆ ವಿತ್ ಅಟ್ಯಾಚ್ ಬಾತ್ರೂಮ್ ಎಲ್ಲ ಕೊಟ್ಟಿರುವಂಥದ್ದು ಚೆನ್ನಾಗಿದೆ. ಬಟ್ ಏನಂದ್ರೆ ಈ ರೂಮು ವಿಶಾಲವಾಗಿದೆ ಅಂತ ಹೇಳ್ಬೋದು. ಹೋಮ್ ಥಿಯೇಟರ್ ಮಾಡ್ಕೊಂಡ್ರೆ ಎಕ್ಸ್ಟ್ರಾಡಿನರಿ ಆಗಿದೆ, ಸಖತ್ ಆಗಿದೆ. ಮನೆ ವೀಕ್ಷಕರು ಈಗ ಓಪನ್ ಟೆರೆಸ್ಗೆ ಹೋಗೋಣ. ನೋಡ್ಬೋದು ವೀಕ್ಷಕರೇ, ಈಗ ನಾವು ಎಕ್ಸಾಕ್ಟ್ ಓಪನ್ ಟೆರೆಸ್ ಅಲ್ಲಿ ಇದೀವಿ. ಫ್ಲೋರಿಂಗ್ ಬಂದ್ಬಿಟ್ಟು ನಮ್ಗೆ ಬೆಟ್ರೂಮ್ ಫಿಟ್ಟಿಂಗ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಿ, ಈ ಪೋರ್ಷನ್ ನೋಡ್ಬೋದು ವೀಕ್ಷಕರೇ, ಒಳ್ಳೆ ಡಿಸೈನ್ ಆಗಿರುವಂತಹ ಬೆಟ್ರೂಮ್ ಫಿಟ್ಟಿಂಗ್ಸ್ ನ ಯೂಸ್ ಮಾಡಿದ್ದಾರೆ. ಇದು 2x4 ಬೆಟ್ರೂಮ್ ಫಿಟ್ಟಿಂಗ್ಸ್. ಆ ಬಾರ್ಡರ್ ಗಳಲ್ಲಿ ನಮ್ಗೆ ಗೋಲ್ಡನ್ ಮೆಟಲ್ ಕೂಡ ನಮ್ಗೆ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಒಂದು ಹ್ಯಾಂಡ್ ವಾಶ್ ಕೂಡ ನಮ್ಗೆ ಪ್ರೊವಿಷನ್ ಮಾಡಿರುವಂತದ್ದು. ಇನ್ ಕೇಸ್ ಏನಾದ್ರೂ ಇಲ್ಲಿ ಸಿಟಿಂಗ್ ಏರಿಯಾದಲ್ಲಿ ಏನಾದ್ರು ಪಾರ್ಟಿ ಆದ್ರೂ ಮಾಡ್ಕೊಂಡ್ರೆ, ಬರ್ತ್ಡೇ ಫಂಕ್ಷನ್ ಏನಾದ್ರು ಮಾಡ್ಕೊಂಡ್ರು ಕೂಡ ಯೂಸ್ ಆಗ್ಲಿ ಅನ್ನೋದಕ್ಕೊಂದು ಪ್ರೊವಿಷನ್ ಮಾಡಿದ್ದಾರೆ. ಇಲ್ಲಿ ಮಂಗಳೂರು ಟೈಲ್ಸ್ ಹಾಕಿಸ್ಕೊಂಡು ಒಳ್ಳೆ ಗಾರ್ಡನ್ ಏರಿಯಾ ಕೂಡ ನಾವು ಕ್ರಿಯೇಟ್ ಮಾಡ್ಕೊಬಹುದು, ಒಳ್ಳೆ ಅಟ್ಮಾಸ್ಫಿಯರ್ ನಾವು ಕ್ರಿಯೇಟ್ ಮಾಡ್ಕೊಬಹುದು. ಅಷ್ಟು ಜಾಗ ಈ ಓಪನ್ ಟೆರೆಸ್ ಅಲ್ಲಿ ಇದೆ. ಇದ್ರ ಜೊತೆಗೆ ಬೆಂಗಳೂರಲ್ಲಿ ಎಲ್ಲೇ ಪ್ರಾಪರ್ಟಿಗಳನ್ನ ಮಾರೋದಕ್ಕೂ ಮತ್ತೆ ತಗೊಳ್ಳೋದಕ್ಕೆ ವಿ ಸಿ ಪ್ರಾಪರ್ಟಿನ ಸಂಪರ್ಕಿಸಿ ಈ ಪ್ರಾಪರ್ಟಿಯಿಂದ ಈ ಸೈಡ್ ಅಲ್ಲಿ ಹೋದ್ರೆ ನೋಡಬಹುದು, ಅಲ್ಲಿ ಮಂತ್ರಿ ಅಪಾರ್ಟ್ಮೆಂಟ್ ಕಾಣಿಸ್ತಾ ಇದೆ. ದೊಡ್ಡ ಕಲ್ಸ ಅಂದ್ರೆ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಬರುವಂತಹ ಅಪಾರ್ಟ್ಮೆಂಟ್. ಈ ಪೋರ್ಷನ್ ಅಲ್ಲಿ ನಮ್ಗೆ ಫೋರಂ ಮಾಲ್ ಕೂಡ ಇದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ಬೋದು. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರೂ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನಾನು ನಂಬರ್ ನ ಮೆನ್ಷನ್ ಮಾಡಿರ್ತೀನಿ, ಆ ನಂಬರ್ಗೆ ಕಾಲ್ ಕೂಡ ಮಾಡಬಹುದು ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಇದುವರೆಗೂ ಯಾರಾದ್ರೂ ನಮ್ಮ ವಿ ಸಿ ಪ್ರಾಪರ್ಟಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ನಮಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.